हाय फ्रेंड्स तुम्हाने डिमांडिंग आगे वाले प्रॉफिट इरुवंत बिजनेस बगे तिळिसिकोड्तीनि इदन्न कड़मे बंडवाळदल्लि शुरु माडबहुदु यारादरू 2022 रल्लि बिजनेस न माडबेकु अंत अन्कोंडिद्रे इदु कूड ओंदु बेस्ट बिजनेस अंत हेळबहुदु इदर मशीन बग्गे हागेने मार्केटिंग बग्गे प्रॉफिट बग्गे तिळिसिकोड्तीनि सो वीडियोन मिस माडदेने कोनेवरेगू नोडि ओके फ्रेंड्स नानीग ई वीडियोदल्लि रूफ शीट मेकिंग बिजनेस बग्गे तिळिसिकोड्तीनि ಇದರಿಂದ ಒಳ್ಳೆಯ ಪ್ರಾಫಿಟ್ನ ಪಡ್ಕೊಳ್ಬೋದು ಹಾಗೆಯೇ ಇದಕ್ಕೆ ಡಿಮ್ಯಾಂಡ್ ಯಾವಾಗಲೂ ಇದ್ದೇ ಇರುತ್ತೆ ಶೆಡ್ ಆಗಿರ್ಬೋದು ಗೋಡನ್ ಆಗಿರ್ಬೋದು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಹಾಗೆಯೇ ಇಂಡಸ್ಟ್ರಿಗಳನ್ನ ಕಟ್ಟೋದಕ್ಕೆ ಈ ಶೀಟ್ಗಳನ್ನ ಯೂಸ್ ಮಾಡ್ತಾರೆ ಫ್ರೆಂಡ್ಸ್ ಈ ಬಿಸ್ನೆಸ್ಗೆ ಮಷಿನ್ ಬೇಕಾಗುತ್ತೆ ಈ ಮಷಿನ್ ರೇಟ್ 3.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ರಾ ಮೆಟೀರಿಯಲ್ ಆಗಿ ಐರನ್ ಶೀಟ್ ಬೇಕಾಗುತ್ತೆ ಇದು ಕೆಜಿಗೆ 40 ರೂಪಾಯಿಂದ ಶುರುವಾಗುತ್ತೆ ಕ್ವಾಲಿಟಿ ಮೇಲೆ ರೇಟ್ ಡಿಪೆಂಡ್ ಆಗಿರುತ್ತೆ ಇನ್ನು ಫ್ರೆಂಡ್ಸ್ ಇದರಿಂದ ರೂಫ್ ಶೀಟ್ನ ಹೇಗೆ ತಯಾರಿಸೋದು ಅಂತ ನೋಡಿದ್ರೆ ಮಷಿನ್ಲಿ ಐರನ್ ಶೀಟ್ ರೋಲ್ನ ಸೆಟ್ ಮಾಡಿ ಕಸ್ಟಮರ್ ರಿಕ್ವೈರ್ಮೆಂಟ್ಗೆ ತಕ್ಕನಾದಂಥ ಸೈಜ್ನ ಸೆಟ್ ಮಾಡಬೇಕಾಗುತ್ತೆ ನಂತರ ಬಟನ್ನ ಪ್ರೆಸ್ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ರೂಫ್ ಶೀಟ್ ರೆಡಿಯಾಗಿ ಬರುತ್ತೆ ಹಾಗೆ ಮಷಿನ್ ಬೈ ಮಾಡುವಾಗಲೇ ಅವರೇ ಕಂಪ್ಲೀಟ್ ಆದ ಟ್ರೈನಿಂಗ್ನ ಕೊಡ್ತಾರೆ ನೆಕ್ಸ್ಟ್ ನೀವು ರೂಫ್ ಶೀಟ್ಗೆ ಕಲರ್ ಆಗಿನೇ ಲೋಗೋನ ಸಹ ಅದೇ ಮಷಿನಲ್ಲಿ ಪ್ರಿಂಟ್ನ ಮಾಡ್ಬೋದು ಇನ್ನು ಇದರ ಮಾರ್ಕೆಟಿಂಗ್ ಬಗ್ಗೆ ನೋಡೋದಾದರೆ ಎಲ್ಲ ಹಾರ್ಡ್ವೇರ್ ಶಾಪ್ಗಳಿಗೆ ಮಾರ್ಕೆಟಿಂಗ್ನ ಮಾಡಬೇಕಾಗುತ್ತೆ ನೆಕ್ಸ್ಟ್ ಫ್ರೆಂಡ್ಸ್ ಇದರ ಪ್ರಾಫಿಟ್ ಬಗ್ಗೆ ನೋಡೋದಾದರೆ 1 ಕೆಜಿ ಐರನ್ ಶೀಟ್ 40 ರೂಪಾಯಿಗೆ ಸಿಗುತ್ತೆ ಅಂತ ಅನ್ಕೊಳ್ಳೋಣ ಪ್ರೊಡಕ್ಷನ್ ಕಾಸ್ಟ್ ಅಂದರೆ ತರಿಸ್ಕೊಳ್ಳೋದು ಎಲ್ಲದೂ ಸೇರಿ ಮಾರ್ಕೆಟಿಂಗ್ ಮಾಡೋದ್ರೂ ಕೂಡ ನಿಮಗೆ ಟೋಟಲ್ ಆಗಿ 1 ಕೆಜಿ ಮೇಲೆ 50 ರೂಪಾಯಿ ಖರ್ಚಾಗುತ್ತೆ ಒಟ್ಟು ಪ್ರೊಡಕ್ಷನ್ ಕಾಸ್ಟ್ 50 ರೂಪಾಯಿ ಆಗುತ್ತೆ ಹೋಲ್ಸೇಲ್ ಆಗಿ 1 ಕೆಜಿಗೆ 80 ರಿಂದ 100 ರೂಪಾಯಿಗೆ ಸೇಲ್ ಮಾಡ್ಬೋದು ರಿಟೇಲರ್ ಅನ್ನು 110 ರಿಂದ 120 ರೂಪಾಯಿಗೆ ಸೇಲ್ ಮಾಡ್ತಾರೆ ನಿಮಗೆ 1 ಕೆಜಿ ಮೇಲೆ 30 ರಿಂದ 50 ರೂಪಾಯಿವರೆಗೂ ಪ್ರಾಫಿಟ್ ಸಿಗುತ್ತೆ ಮಾರ್ಕೆಟಿಂಗ್ ಹೇಗೆ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಪ್ರಾಫಿಟ್ ನಿರ್ಧಾರ ಆಗುತ್ತೆ ದಿನಕ್ಕೆ 1,000 ಕೆಜಿನ ಸೇಲ್ ಮಾಡಿದ್ರೆ 30 ರಿಂದ 50 ಸಾವಿರ ರೂಪಾಯಿವರೆಗೂ ನೀವು ಪ್ರಾಫಿಟ್ನ ಗಳಿಸ್ಬೋದು ತಿಂಗಳಿಗೆ 6 ರಿಂದ 10 ಲಕ್ಷದವರೆಗೂ ಕೂಡ ನೀವು ಪ್ರಾಫಿಟ್ನ ಗಳಿಸ್ಬೋದು ಸ್ಟಾರ್ಟಿಂಗ್ನಲ್ಲಿ ಮಾರ್ಕೆಟಿಂಗ್ ಕಷ್ಟ ಆಗ್ಬೋದು ಮೇನಾಗಿ ನೀವು ಮಾರ್ಕೆಟಿಂಗ್ ಬಗ್ಗೆ ಕಾನ್ಸಂಟ್ರೇಷನ್ನ ಮಾಡಬೇಕಾಗುತ್ತೆ ಕಸ್ಟಮರ್ಗಳ ಹತ್ರ ಅಟ್ರಾಕ್ಟಿವ್ ಆಗಿ ಮಾತಾಡಬೇಕಾಗುತ್ತೆ ಅಟ್ರಾಕ್ಟಿವ್ ಆಗಿ ಸೇಲ್ ಮಾಡಬೇಕಾಗುತ್ತೆ ಹಾಗೆಯೇ ಅಡ್ವರ್ಟೈಸ್ಮೆಂಟ್ನ ಮಾಡಬೇಕಾಗುತ್ತೆ ಹಾಗೆಯೇ ಈ ಬಿಸ್ನೆಸ್ಗೆ ಟ್ರೇಡ್ ಲೈಸೆನ್ಸ್ ಹಾಗೆಯೇ GST ಬೇಕಾಗುತ್ತೆ ಹಾಗೆಯೇ ಈ ಬಿಸ್ನೆಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ತಿಳ್ಕೊಂಡು ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಮಷಿನ್ ಸಪ್ಲೈಯರ್ ಲಿಂಕ್ನ ಡಿಸ್ಕ್ರಿಪ್ಷನ್ಲ್ಲಿ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದು ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಚಾನಲ್ನಲ್ಲಿ ಹಲವಾರು ಬಿಸ್ನೆಸ್ಗೆ ಸಂಬಂಧಿಸಿದಂಥ ವಿಡಿಯೋಗಳಿವೆ ಆ ವಿಡಿಯೋ ನೋಡಿ ನಿಮ್ಗೆ ಯಾವುದಾದ್ರೂ ಒಂದು ಬಿಸ್ನೆಸ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಧನ್ಯವಾದಗಳು